ಬೀದರಿನಲ್ಲಿರುವ ಕರೇಶ್ ಅಂದರೆ ಸುರಂಗಬಾವಿ ಕುರಿತು ಬೆಳಗಾವಿಯಲ್ಲಿ ದಿ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ವಿಶೇಷ ವರದಿಗಾರರಾಗಿರುವ ಋಷಿಕೇಶ್ ಬಹಾದ್ದೂರ್ ದೇಸಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ. ಇವರನ್ನು ಸಂದರ್ಶಿಸುತ್ತಾರೆ ರಾಜೇಂದ್ರ ಆರ್ ಕುಲಕರ್ಣಿ. ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಈಗ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ವಿಶೇಷ ವರದಿಗಾರರಾಗಿ ಬೆಳಗಾವಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಋಷಿಕೇಶ್ ಬಹಾದ್ದೂರ್ ದೇಸಾಯಿ ಅವರ ಹತ್ರ ಕೇಳುಗರೆ, ತಮಗೆಲ್ಲ ನೆನಪಿರಬೇಕು ಬೀದರ್ನಲ್ಲಿ ಕೆಲವು ವರ್ಷಗಳಿಂದ ಈ ಕರೇಶ್ ಅಂತಂದರೆ ಸುರಂಗಬಾವಿ ಬಗ್ಗೆ ಸಾಕಷ್ಟು ವಿಷಯ ಎಲ್ಲ ಮಾಧ್ಯಮಗಳಲ್ಲಿ ಬಂತು. ಅವರು ಈ ಕರೇಶ್ ಅಂದರೆ ಸುರಂಗಬಾವಿಯನ್ನು ಯಾವ ರೀತಿ ಕಂಡರು, ಏನೆಲ್ಲ ಅವರು ವೈಯಕ್ತಿಕವಾಗಿ ನೋಡ್ಯಾರ, ಅವ್ರ ಅನುಭವ ಏನದ, ಅದು ಬೀದರ್ ಜಿಲ್ಲೆಯ ಒಂದು ಟೂರಿಸಮ್ ಇದರೊಳಗೆ ಯಾವ ರೀತಿ ಒಂದು ಬದಲಾವಣೆ ತರಬೋದು ಅನ್ನೋ ಎಲ್ಲ ವಿಷಯಗಳನ್ನು ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ ಋಷಿಕೇಶ್ ಬಹಾದ್ದೂರ್ ದೇಸಾಯಿ ಅವರ. ನಮಸ್ಕಾರ ಸರ್. ನಮಸ್ಕಾರ. ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಅಂತ ಒಂದು ಸ್ವಿಟ್ಜರ್ಲ್ಯಾಂಡ್ ಮೂಲದ ಸಂಶೋಧಕರ ಗುಂಪು, ಅವ್ರು ಹೈದರಾಬಾದ್ನಾಗ ಒಂದು ಆಫೀಸ್ ಮಾಡ್ಯಾರ. ಅವರು ಅದ್ರಾಗ ಆಸಕ್ತಿ ತೋರಿಸಿದ್ರು. ಆಮೇಲೆ ವರ್ಲ್ಡ್ ಮಾನ್ಯುಮೆಂಟ್ ಫಂಡ್, ವರ್ಲ್ಡ್ ಮಾನ್ಯುಮೆಂಟ್ ವಾಚ್ ಅಂತ ಎರಡು ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಅವ್ರು ಹೆಂಗಿದ್ದಾರಂದ್ರೆ, ಯಾವುದೇ ಐತಿಹಾಸಿಕ ಸ್ಮಾರಕ ಈಗ ಅದು ಬೀಳ್ಲಿಕ್ಕತ್ತದ, ಅದು ನಾಶ ಆಗ್ಯದ, ಅದನ್ನ ನಾವು ಈಗ ಉಳಿಸ್ಬೇಕಾದ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ನಾವು ಅವರಿಗೆ ಒಂದು ಅಪ್ಲಿಕೇಶನ್ ಕೊಡ್ಬೇಕು. ಅವರು ಅಂತಾರಾಷ್ಟ್ರೀಯ ಮಟ್ಟದಾಗ ಯಾವ್ಯಾವ ಇಂಥ ಕೆಲಸ ಮಾಡುವ ಅಂದ್ರೆ ಸ್ಮಾರಕಗಳ ಸಂರಕ್ಷಣೆ ಕೆಲಸ ಮಾಡುವ ಎನ್ ಜಿ ಒಗಳತ್ತು ಸಂಸ್ಥೆಗಳತ್ತು ಇದ್ದಾವ, ಅವರಿಗೆ ಬರೀತಾರೆ. ಅವ್ರು ಏನ್ ಮಾಡಿದ್ರು, ಆಗಾಖಾನ್ ಫೌಂಡೇಶನ್ ಅವರಿಗೆ ಲೆಟರ್ ಕಳಿಸಿದ್ರು. ಅವ್ರು ಏನ್ ಮಾಡಿದ್ರು, ನೀವು ನಮಗೊಂದು ಮೂಲ ಸರ್ವೆ ಮಾಡಿ ಅದ್ರದ್ ರಿಪೋರ್ಟ್ ಕೊಡ್ರಿ, ಅದ್ರಾಗ ಏನ್ ಮಾಡ್ಬೋದು ಏನ್ ಮಾಡಂಗಿಲ್ಲ ಅನ್ನ ನಾವು ಹೇಳ್ತೇವೆ ಅಂತಂದ್ರು. ಅವರು ಹೈದರಾಬಾದ್ IIT ಅವ್ರನ್ನ ಕರೆಸಿ, ಅವ್ರನ್ನ ಅದ್ರಾಗ ಇಬ್ಬರನ್ನ ಕರೆಸಿದ್ರು. ಇವರೆಲ್ಲ ಸೇರಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ಕೊಟ್ರು, ಅಂದ್ರೆ ಜಿಲ್ಲಾಧಿಕಾರಿ ಮೂಲಕ. ಇದೇ ಟೀಮ್ನವರು IHCN ಅವರು ಇಡೀ ದಕ್ಷಿಣ ಪ್ರಸ್ಥಭೂಮಿಯೊಳಗೆ ಇಂತಹ ಅನೇಕ ಜಾಗಗಳವಂತೂ ಗೊತ್ತಾಗಿ ಅವರು ಬಿಜಾಪುರಕ್ಕೆ ಹೋಗಿ ನೋಡಿದ್ರು. ಅವ್ರಿಗೇನ್ ಮಜಾ ಅನಿಸ್ತು ಅಂದ್ರೆ, ಅಲ್ಲಿ ಹೋದ್ಮೇಲೆ ಬೀದರ್ಕಿಂತ ಇನ್ನ ಬಹಳ ಮುಂದಿನ ತಂತ್ರಜ್ಞಾನ ಬಳಸಿ ಬಿಜಾಪುರದಲ್ಲಿ ಕಟ್ಟದಾಗಿದೆ. ಓಹೋ. ಯಾಕಂದ್ರೆ ಒಂದು ಬಿಜಾಪುರನ ರಾಜಮನೆತನ ಬೀದರ್ಗಿಂತ 200 ವರ್ಷ ನಂತರದ್ದು. ಇನ್ನೊಂದು, ಬೀದರ್ನಲ್ಲಿ ಕೆಂಪು ಮಣ್ಣಿದ್ರೆ ಬಿಜಾಪುರದಲ್ಲಿ ಕಪ್ಪು ಮಣ್ಣಿದೆ. ಹೌದು. ಕೆಂಪು ಮಣ್ಣಿನ ಒಂದು ಗುಣ ಏನಂದ್ರೆ, ನೀವ್ ಅದನ್ನ ಕತ್ತರಿಸಿದ್ರೆ ಅದು ಹಂಗ ನಿಲ್ತದ, ಅದು ಕುಸಿಯಂಗಿಲ್ಲ. ಕಪ್ಪು ಮಣ್ಣು ಕುಸಿತದ. ಕಪ್ಪು ಮಣ್ಣು ಆದ್ರೆ ಕುಸಿತದಲ್ಲ. ಹಿಂಗಾಗಿ ಬಿಜಾಪುರದ ಸುರಂಗಗಳಿಗೆ ಒಳಗಡೆ ಟೈಲ್ಸ್ ಕುಡ್ಸ್ಯಾರ, ಓಹೋ, ಕಲ್ ಕುಡ್ಸ್ಯಾರ, ಮತ್ತು ಸುಣ್ಣ ಮತ್ತು ಉಸುಗಿನ ಮಿಶ್ರಣ ಮಾಡಿ ಸಿಮೆಂಟ್ ತರ ಬಳಸಿದಾರೆ. ಅಂದ್ರೆ ಪ್ಲಾಸ್ಟರ್ ಮಾಡಿಬಿಟ್ಟಾರೆ. ಪ್ಲಾಸ್ಟರ್ ಮಾಡಿಬಿಟ್ಟಾರೆ. ಇವತ್ತಿಗೂ ಅದು ಗೋಲ್ ಗುಂಬಜಿನ ಸುತ್ತಮುತ್ತ ಪ್ರದೇಶಗಳ ನೀರನ್ನು ಹಿಡ್ಕೊಂಡು ನಗರಕ್ಕೆ ಕೊಡ್ತದೆ. ಮತ್ತು ಕುಮತ್ಗಿ ಅನ್ನೋ ಊರಿನಿಂದ ಕೇವಲ ಗುರುತ್ವಾಕರ್ಷಣ ಶಕ್ತಿ ಮೇಲೆ ಅಲ್ಲಿನ ನೀರನ್ನ ಬಿಜಾಪುರ ನಗರಕ್ಕೆ ತಗೊಂಡ್ಬರ್ತದೆ. ಬಹಳ ಜನರಿಗೆ ಇದ್ರದ ಐಡಿಯಾ ಇಲ್ಲ, ಯಾಕಂದ್ರೆ ಆ ನೀರು ಬಂದು ದೊಡ್ಡ ದೊಡ್ಡ ಕೆರೆ ಮತ್ತು ಬಾವಿಗಳೊಳಗೆ ಸೇರ್ತದೆ. ಹಿಂಗಾಗಿ ಅಲ್ಲಿ ಅವರು ಸಂಶೋಧನೆ ಶುರು ಮಾಡಿದ್ರು. ಅದು ಏನೇನೋ ಕಾರಣಗಳಿಂದ 2018 ನಂತರ ಆ ಸಂಶೋಧನೆ ಬಂದಾಗ ಹೋಗ್ಬಿಡ್ತು. ಆದ್ರೆ ಅಷ್ಟರೊಳಗೆ ನಮಗೇನಾಯ್ತು ಅಂದ್ರೆ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದವರು ಸೇರಿ ಬೀದರ್ನಾಗ ಈ ಕರೇಜಿನ ಸ್ವಚ್ಛಗೊಳಿಸ್ಲಿಕ್ಕೆ ದುಡ್ಡು ರಿಲೀಸ್ ಮಾಡಿದ್ರು. ಹಿಂಗಾಗಿ ಸುಮಾರು 300 ಜನ ಕಾರ್ಮಿಕರು ಕ್ರೇನ್ಗಳ ಸಹಾಯದಿಂದ, ಅಂದ್ರೆ ಪ್ರತಿಯೊಂದು ಬಾವಿಯೊಳಗೂ ಮಣ್ಣು ಕೂತಿರ್ತದಲ್ಲ, ಅದನ್ನ ತೆಗಿಬೇಕಂದ್ರೆ ಹೊತ್ಕೊಂಡು ಬರ್ಲಿಕ್ಕೆ ಸಾಧ್ಯಲ್ಲ. ಹಿಂಗಾಗಿ ಕ್ರೇನ್ ಸಹಾಯದಿಂದ ಸುಮಾರು 4,000 ಟನ್ ಮಣ್ಣನ್ನು ತೆಗೆದ್ರು. ಒಂದೊಂದು ಬಾವಿ ಒಳಗಿಂದ ಹಿಂಗಾಗಿ ನೀರು ಹರಿಲಿಕ್ಕೆ ಶುರು ಆಯ್ತು. ಮತ್ತೆ ಒಳಗೆ ಇಷ್ಟು ಮಜಾ ಒಂದು ಅಂದ್ರೆ ಕಣ್ಣು ಕೊರೈಸುವ ಬೆಚ್ಚಿ ಬೀಳಿಸುವ ಜಗತ್ತದ ಒಳಗಂದ್ರೆ, ಉದಾಹರಣೆಗೆ 9 ಮತ್ತು 10 ಬಾವಿಯ ನಡುವೆ ಅಲ್ಲಿ ಕೆಲಸ ಮಾಡ್ತಾ ಇರೋದು ಲೇಬರ್ಗಳು ಸಾಕಾದ್ರೆ ಮಲ್ಕೊಳಿಕ್ಕೆ ಕಾಟ್ ಕತ್ತರಿಸಿಟ್ಟಾರ ಗ್ವಾಡಿ ಒಳಗೆ. ಓ, ಈಗೂ ಅದ? ನೀವು ನೋಡಿದ್ರು? ಈಗೂ ಅದ, ನಾನು ನೋಡೇನೆ ಅದನ್ನ. ಸುಮಾರು ನೆಲದಿಂದ ಒಂದ್ 6 ಫೂಟ್ ಮೇಲೆ ಒಬ್ಬ ಮನುಷ್ಯ ಹತ್ತಿ ಹೋಗುವಷ್ಟು ಕಡೆ ಗ್ವಾಡಿ ಒಳಗನ ಒಂದು ಕಾಟನ್ ತರ ಕಟ್ ಮಾಡಿ ಇಟ್ಟಾರ, ಅಲ್ಲಿ ಹೋಗಿ ಒಬ್ಬ ಮನುಷ್ಯ ಮಲ್ಕೋಬಹುದು. ಅಂದ್ರೆ ಕೆಲಸ ಮಾಡೋ ಮುಂದೆ ಹೈರಾಣ ಆದಾಗ ಒಳಗೆ ಹೋಗಿ ರೆಸ್ಟ್ ತಗೊಂಡ್ ಸ್ವಲ್ಪ ಹೋಗಿ ರೆಸ್ಟ್ ತಗೊಳ್ಳಿಕ್ಕೆ ಬರ್ತದ. ಆಮೇಲೆ ಮನುಷ್ಯಂದು ನೋಡ್ರಿ ಶ್ವಾಸಕೋಶದ ಶಕ್ತಿ. ಈಗ ನಾವು ಕೋವಿಡ್ ಬಂದಾಗ ಎಲ್ಲಾರು ಶ್ವಾಸಕೋಶದ ಬಗ್ಗೆ ಸಂಶೋಧನೆ ಶುರು ಆಗಿದಲ್ಲ. ಹೌದು. ಒಬ್ಬ ಮನುಷ್ಯ ಕಡಿಮೆ ಆಕ್ಸಿಜನ್ ನಾಗ ಎಷ್ಟು ದೂರ ಕೆಲಸ ಮಾಡ ಅನ್ನೋದನ್ನ ಅವ್ರು ಅವಾಗ ಲೆಕ್ಕ ಹಾಕಿದ್ರು.
ಅಲ್ಲಿ ಪ್ರತಿ 50 ಫೂಟ್ಗೆ ಆಕ್ಸಿಜನ್ ಸಲುವಾಗಿ ಓಪನ್ ಮಾಡಲಾಗಿದೆ. ಅಂದ್ರೆ ಮ್ಯಾಲ ಒಂದು ತೂತ್ ಹಾಕಿ ಒಳಗೆ ಓಪನ್ ಮಾಡಿಬಿಟ್ರ? ಹಾ ಮಾಡಿಟ್ಟಾರ. ಅಂದ್ರೆ ಒಬ್ಬ ಮನುಷ್ಯ 50 ಫೂಟ್ಗಿಂತ ಜಾಸ್ತಿ ಉಸಿರು ಕಷ್ಟ ಆಗಂಗಿಲ್ಲ ಅವನಿಗೆ. ಅಂದ್ರೆ ಆಕ್ಸಿಜನ್ ಅದಕ್ಕಿಂತ ಕೆಳಗೆ ಹೋದ್ರೆ ಆಕ್ಸಿಜನ್ ಕಡಿಮೆ ಆಗ್ಬಿಡ್ತದೆ. ಕಡಿಮೆ ಆಗ್ತದಲ್ಲ. ಆಮೇಲೆ ಬೆಳಕು ಬೀಳ್ತದೆ, ಎಲ್ಲೆಲ್ಲ ಅವ್ರು ಕೆಲಸ ಮಾಡ್ತಿದ್ರು ಲೇಬರ್ಗಳು ಅಲ್ಲಿ ಬೆಳಕು ಬೀಳ್ತದೆ. ಆಮೇಲೆ ನಡುವ ಈ ಚಿಮಣೆಣ್ಣಿ ದೀಪ ಇಡ್ಲಿಕ್ಕೆ ಗ್ವಾಡಿ ಒಳಗೆ ಕಟ್ 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 ಮಾಡಿ ಇಟ್ಟಾರ. ಮಾಡದ್ಗತೆ ಮಾಡಿಟ್ಟಾರ. ಆಮೇಲೆ ಎಲ್ಲಿ ಮಣ್ಣಿನ ಗುಣ ಬದಲಾಗ್ತದಲ್ಲ, ಉದಾಹರಣೆಗೆ ಭೂಮಿಯ ಕೆಳಗಡೆ ಒಂದೇ ತರ ಮಣ್ಣಿರಂಗಿಲ್ಲ, ಹೌದು, ಅಲ್ಲಿ ಒಂದ್ ಸ್ವಲ್ಪ ಮೆತ್ತಗನ್ನಿ ಮಣ್ಣು ಬಂತಂತ ತಿಳ್ಕೊರಿ. ಅವಾಗ ಆ ಜರಿಯ ದಾರಿಯನ್ನು ಬದಲಿಸಿ ಅದು ಗಟ್ಟಿಯಾಗಿರೋ ಮಣ್ಣಿನ ಕಡೆ ಬರೋ ಹಂಗ್ ಮಾಡ್ಯಾರ. ಓ, ಅಂದ್ರೆ ನೈಸರ್ಗಿಕ ಫ್ಲೋ ಸಹಿತ ಚೇಂಜ್ ಮಾಡ್ಯಾರ ಅವರು. ಫ್ಲೋ ಚೇಂಜ್ ಮಾಡ್ಯಾರ, ಯಾಕಂದ್ರೆ ಮೆತ್ತಗನ್ನಿ ಮಣ್ಣಾಗ ಬಂತಂತಿಕೋರಿ ಕುಸಿ ಬಿಡ್ತದ. ಅವಾಗ ಕೆಸರು ಹೊಲಸು ಎಲ್ಲ ಬಂದು ಕುಡಿಯೋ ನೀರು ಹಾಳಾಗ್ತದಲ್ಲ. ಓ ನೋಡ್ರಿ, ಎಷ್ಟು ಒಂದು ವಿಚಾರ, ಎಷ್ಟು ಮುಂದಾಲೋಚನೆಯ ಮತ್ತು ವೈಜ್ಞಾನಿಕ ವಿಚಾರ ಇದು ಅಂತಂದ್ರೆ, ನಮ್ಮ ಕನ್ನಡಿಗರ ಅಥವಾ ಭಾರತೀಯರ ಸಮಸ್ಯೆ ಏನಂದ್ರೆ, ನಮಗ ಫ್ರಾನ್ಸ್ ನಾಗ ಇಂಗ್ಲೆಂಡ್ ನಾಗ ಏನದ ಅಂತ ಬಹಳ ಚಲೋ ಗೊತ್ತಿರ್ತದೆ, ನಮ್ಮಲ್ಲಿ ಏನಾದ್ರು ಗೊತ್ತಿರೋದಿಲ್ಲ. ಹಾ, ಇಲ್ಲೇ ನಮ್ ಹಿತ್ತಲದಲ್ಲಿ ಗುಲ್ಬರ್ಗ ಬೀದರ್ನಾಗ ಏನಿದೆ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಅಲ್ಲ ಸರ್, ಈಗ ಉದಾಹರಣೆಗೆ ಗುಲ್ಬರ್ಗಾದ ಫಿರೋಜಾಬಾದ್ ನಗರವನ್ನ ಟ್ರಿಗ್ನೋಮೆಟ್ರಿ ಆಧಾರದ ಮೇಲೆ ಕಟ್ಟಲಾಗಿದೆ. ಓ, ಟ್ರಿಗ್ನೋಮೆಟ್ರಿ ಇದ್ರ ಮೇಲೆ? ಅಚ್ಚಾ, ಟ್ರಿಗ್ನೋಮೆಟ್ರಿ ಮೇಲೆ. ಬೆಂಡೆ ಬಂಬಳಿಯ ಒಂದೊಂದು ಎಕರೆ ಮನೆಗಳನ್ನ ಇಲೆಕ್ಟ್ರಿಸಿಟಿ ಇರ್ಲಾರ್ದಾಗು ಎಸಿ ಬರೋ ಹಂಗ ಕೇವಲ ಗಾಳಿಯ ದಿಕ್ಕಿನ ಮೇಲೆ ಅವನ್ ನಿಯಂತ್ರಣ ಮಾಡೋ ಹಂಗ ಕಟ್ಟಲಾಗಿದೆ. ಬೀದರಿನ ದೊಡ್ಡ ಅಂದ್ರೆ ದಿವಾನೆ ಖಾಸ್ ದಿವಾನೆ ಆಮ್ ಅಂತ ಎರಡು ಅರಮನೆಗಳಿತ್ತು ಬೀದರ್ನಾಗ. ದಿವಾನೆ ಆಮ್ ಅರಮನೆಯೊಳಗ ರಾಜ ಕೂಡುವ ಕಡೆ ಅಲ್ಲಿ ತಖ್ತ್ ಮಹಲ್ ಅಂತದ. ಅಂದ್ರೆ ಈ ನಮ್ಮ ಹಿಂದಿ ಚಿತ್ರನಟಿ ವಿದ್ಯಾ ಬಾಲನ್ ಅವರು ಒಂದು ಡರ್ಟಿ ಪಿಕ್ಚರ್ ಅಂತ ಫಿಲ್ಮ್ ಮಾಡಿದ್ರು, ಅದ್ರ ಶೂಟಿಂಗ್ ಬೀದರ್ನ ಕೋಟೆ ಒಳಗೆ ತಖ್ತ್ ಮಹಲ್ನಾಗ ಆಗಿದೆ. ಇಷ್ಕ್ ಸುಫಿಯಾನ ಅಂತ ಹಾಡು. ಆ ತಖ್ತ್ ಮಹಲ್ಲಿನ ಕೆಳಗೆ ಅಂದ್ರೆ ರಾಜನ ಸಿಂಹಾಸನದ ಕೆಳಗಡೆ ಯಾವಾಗಲೂ ತಂಪಾದ ಗಾಳಿ ಬರೋ ಹಂಗ ಅಲ್ಲಿ ಒಂದು ನೈಸರ್ಗಿಕ ವ್ಯವಸ್ಥೆ ಮಾಡ್ಯಾರ. ಅದನ್ನ ನಾನು 500 ಇಯರ್ ಓಲ್ಡ್ ಎಸಿ ಅಂತ ಸುದ್ದಿ ಮಾಡಿದ್ದೆ. ಅದು ಇವತ್ತಿಗೂ ತಂಪಾದ ಗಾಳಿ ಬರ್ತದಲ್ಲ ಆ ಜಾಗದಲ್ಲಿ. ಹಾ, ಈ ಆ ಜಾಗದಲ್ಲಿ. ಇದು ನನ್ನ ಪ್ರಕಾರ ಇದೆಲ್ಲವೂ ಭಾರತೀಯ ವಿದ್ಯೆ, ಭಾರತೀಯ ವಿಜ್ಞಾನನೇ ಇದು. ಹೌದು, ದುರದೃಷ್ಟಕರವಾಗಿ ಇಡೀ ಭಾರತದ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ನಾಗ ಇಂಥದನ್ನ ಹೇಳ್ಕೊಡ್ತಾ ಇಲ್ಲ. ಈಗ ನಮ್ಮದು ಪರಂಪರೆ ಏನಿತ್ತು, ನಮ್ಮಲ್ಲಿ ತಂತ್ರಜ್ಞಾನ ಏನ್ ಆಗಿ ಹೋಗಿದೆ ಅದು ನಾವು ಹೇಳ್ಕೊಡ್ತಾ ಇಲ್ಲ. ಅದನ್ನ ನಾವು ಹೇಳ್ಕೊಡ್ತಾ ಇಲ್ಲ. ನಾವು ಆ ಯುರೋಪಿನ ಅಮೆರಿಕದ ತಂತ್ರಜ್ಞಾನಗಳನ್ನ ಕಲಿತಾ ಇದ್ದೇವೆ. ಸಿಮೆಂಟ್ ಕಾಂಕ್ರೀಟ್ನಾಗ ಮನಿ ಕಟ್ಟೋದು ಕಲಿತಾ ಇದ್ದೇವೆ. ನಮ್ಮ ಹಿರಿಯರು ಸ್ಥಳೀಯವಾಗಿ ಲಭ್ಯವಿರುವ ಕಲ್ಲು ಮಣ್ಣುಗಳಿಂದ ಮನಿ ಕಟ್ತಾ ಇದ್ರು. ಅವು 1,000 ವರ್ಷ ಬಂದವು. ರಿಷಿಕೇಶರ, ಇನ್ನೊಂದೇನಂತಂದ್ರೆ, ಏನ್ ಇಷ್ಟು ಬಾವಿಗಳದವ, ಇಷ್ಟು ಇದು ಇದೆ ಅಂತೆಲ್ಲ ಹೇಳಿದ್ರಲ್ಲ, ಇವುಗಳ ಸದ್ಯದ ಪರಿಸ್ಥಿತಿ ಏನದ? ಮತ್ತ ಅವಾಗಂತೂ ಇದು ನೀರಿನ ಸಲುವಾಗಿ ಮತ್ತೆ ನೀರಾವರಿ ಸಲುವಾಗಿ ಉಪಯೋಗ ಮಾಡ್ಬೇಕಂತ ಮುಖ್ಯ ಉದ್ದೇಶದಿಂದ ಪ್ರಾರಂಭ ಮಾಡಿರುವಂತದ್ದು ಎಲ್ಲ. ಹೌದು. ಹಾ, ಈಗ ಸದ್ಯ ಇದ್ರೊಳಗೆ ಯಾವ ಒಳ್ಳೆ ಸ್ಥಿತಿ ಒಳಗದವ? ಇವೇನಾದ್ರೂ ಈಗ ನೀರು ಕುಡಿಲಿಕ್ಕೆ ಅಥವಾ ಬೇರೆ ಅದಕ್ಕಾದ್ರೂ ಉಪಯೋಗ ಆಗ್ಲಿತ್ತಂದ್ರೆ ಹಂಗೆ ಇದೆಲ್ಲ ಹೊರಗಡೆ ಬಂದು ಇಷ್ಟೆಲ್ಲ ಸ್ವಚ್ಛ ಮಾಡಿದ್ಮೇಲೆ? ಈಗ ನೋಡ್ರಿ, ನಾವು 4ನೇ ಬಗ್ಗೆ ಮಾತಾಡೋಣ. ಅತ್ಯಂತ ಸುಸಜ್ಜಿತವಾಗಿ ಇವತ್ತಿಗೂ ಕೆಲಸ ಮಾಡ್ತಾ ಇರೋದು ಯಾವ್ದಂದ್ರೆ ಏರ್ಫೋರ್ಸ್ ನಾಗಿರೋ ಸುರಂಗ ಬಾವಿ. ಯಾಕಂದ್ರೆ ಅವರು ಜನರಿಗೆ ಕಸ ಹಾಕ್ಲಿಕ್ಕೆ ಕೊಡಂಗಿಲ್ಲ. ಅದು ಯಾರಿಗೂ ಎಕ್ಸೆಸ್ ಇಲ್ಲ, ಯಾರಿಗೂ ಎಕ್ಸೆಸ್ ಇಲ್ಲ. ಮತ್ತು ಅಲ್ಲಿ ಯಾರು ಏರ್ಫೋರ್ಸ್ ಸೆಂಟರ್ ಒಳಗಿರೋರು ಕುಟುಂಬಗಳಿದ್ದವ್ರಲ್ಲ, ಅವರು ಅದು ಕರೆಕ್ಟ್ ಉಪಯೋಗ ಮಾಡ್ತಾರೆ. ಬಹಳ ಹಾ ಜತನದಿಂದ ಕಾಯ್ಕೊಂಡು ಬಂದಾರ ಅವರು. ಅವ್ರು ಏನ್ ಮಾಡ್ತಾರ, ಪಾಪನಾಶ ಕೆರೆಯ ಹತ್ರ ಒಂದು ದೊಡ್ಡ ಪಂಪ್ ಸೆಟ್ ಇಟ್ಕೊಂಡಾರ ಅವರು. ಅಲ್ಲಿಂದ ನೀರು ತಗೊಂಡು ತಮ್ಮ ಏರ್ಫೋರ್ಸ್ ಸ್ಟೇಷನ್ಗೆ ನೀರು ತಗೋತಾರ ಅವ್ರು. ಹೌದಾ? ಆ ನೀರಿಗೆ ವಾಪಸ್ ಏರ್ಫೋರ್ಸ್ ಏರಿಯಾದ ಒಳಗಿಂದ ಜರಿ ಬಂದು ಕುಡ್ಕೊಂಡು ಹೋಗ್ತದೆ. ಅವ್ರ ಒಳಗೆ ಏನಾಗ್ಬಿಟ್ಟದ, ಒಂದ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಅವ್ರಿಗೆ ನವಬಾದಿನಾಗ ಒಂದ್ ದೊಡ್ಡ ಕೆರೆ ಇದೆ. ಆ ಕೆರೆಯನ್ನ ಕೆಲವರು ಅತಿಕ್ರಮಣ ಮಾಡಿಕೊಂಡು ಅಲ್ಲೇ ಹೊಲ ಮಾಡಿಬಿಟ್ಟಾರ. ಅಲ್ಲಿ ಮುಂಚೆ ಏನಾಗ್ತಿತ್ತಂದ್ರೆ, ಅಲ್ಲಿ ನೀರ್ ನಿಂತಿದ್ದಕ್ಕ ಏರ್ಫೋರ್ಸ್ ಸ್ಟೇಷನ್ ಇಂದ ಜರಿ ಒಳಗೆ ಜಾಸ್ತಿ ನೀರ್ ಇರ್ತಿದ್ದು, ಇಲ್ಲಿ ಕಡಿಮೆ ಆಗಿದೆ. ಎರಡನೇ ಅತಿ ಒಳ್ಳೆ ಸುಸಜ್ಜಿತ ಸಿಸ್ಟಮ್ನಾಗ ಇರೋದಂತಂದ್ರೆ, ಈಗ ಸ್ಥಿತಿ ಒಳಗಿರೋದಂತಂದ್ರೆ ನವಬಾದಿನ ಕರೆ ಇದೆ. ನವಬಾದಿನ 32 ಬಾವಿಗಳಲ್ಲಿ ಸುಮಾರು 10-15 ಬಾವಿಗಳನ್ನ ಜನ ಇವತ್ತಿಗೂ ಕುಡಿಯೋ ನೀರಿಗೆ ಬಳಸ್ತಾರೆ. ಒಳ್ಳೆ ಸ್ಥಿತಿಯೊಳಗೆ ಅದ ಬಂದಂಗಾಯ್ತು, ಒಳ್ಳೆ ಸ್ಥಿತಿಯೊಳಗೆ ಇದ್ದಾರೆ. ಇನ್ಫ್ಯಾಕ್ಟ್ ಮೊದಲಿನ 3-4 ಬಾವಿಗಳನ್ನ ಅಲ್ಲಿನ ರೈತರು ಹೊಲದಲ್ಲಿ ನೀರಾವರಿಗೆ ಬಳಸ್ತಾ ಇದ್ದಾರೆ. ಅದರ ಐತಿಹಾಸಿಕ ಮಹತ್ವ ಅವ್ರಿಗೆ ಗೊತ್ತಿಲ್ಲ, ಅಥವಾ ಅದರ ಆರ್ಕಿಟೆಕ್ಚರಲ್ ಅಥವಾ ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಇದು ನಮಗ ಹೊಟ್ಟೆಗೆ ಹಾಕಿದ್ದಪ್ಪ, ಇದು ನಮಗ ನೀರ್ ಕೊಡೋದು ಅಂತ ಅವ್ರಿಗೆ ಗೊತ್ತದ. ಹಿಂಗಾಗಿ ಅವ್ರು ಅದನ್ನ ಬಹಳ ವ್ಯವಸ್ಥಿತವಾಗಿ ಕ್ಲೀನ್ ಆಗಿ ಇಟ್ಕೊಂಡಾರ.
ಆ ನಂತರದ ಕೆಲವು ಪ್ರದೇಶಗಳು ಅಂದ್ರೆ ಚೌಳಿ ಮುತ್ಯಾನ್ ಗೇಟ್ನಿಂದ ಹಿಡ್ಕೊಂಡು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಡಳಿತ ತರಬೇತಿ ಸಂಸ್ಥೆಯವರೆಗೆ ಸುಮಾರು 8-10 ಬಾವಿಗಳನ್ನ ಬಹಳ ಚೆನ್ನಾಗಿ ಇಟ್ಕೊಂಡರೆ ಜನ ಅದಕ್ಕೆ ಕುಡಿಯೋ ನೀರು ಕುಡಿತಾರೆ. ಇನ್ಫ್ಯಾಕ್ಟ್ 2016-17 ಬರಗಾಲದಲ್ಲಿ ಅವಾಗಿನ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಅವರು ಟ್ಯಾಂಕರ್ ನಿಲ್ಲಿ ನೀರು ಕೊಡ್ತಾ ಇದ್ದಾಗ ಈ ನೌಬಾದ್ ಕರೇಜಿನ ಒಳಗಿಂದ ನೀರು ತೆಗೆದು ಕೊಡ್ತಾ ಇದ್ರು. ಓಹೋ, ಅಂದ್ರೆ ಆ ಬರಗಾಲನಾಗೂ ಒಂದು ಇದು ಅನುಕೂಲಕ್ಕೆ ಬಂದ ಬರಗಾಲದಾಗ ಸಹಿತ ಅದು ಬತ್ತಿ ಹೋಗಿಲ್ಲ. ಯಾಕಂದ್ರೆ ಅದು ಅಂತರ್ಜಲ ಅಲ್ಲ, ಅಂತರ್ಜಲ ಭೂಮಿ ಕೆಳಗಿರೋದು. ಅವಾಗ ಜನರಿಗೆ ಏನಂದ್ರೆ ಹೌದಪ್ಪ ಇಂತ ಬರಗಾಲದಾಗೂ ಇದು ನಮಗೆ ನೀರು ಕೊಡ್ಲಿಕ್ಕಂತ ಅವಾಗ ಅದ್ರದ್ದು ಮಹತ್ವ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಶುರುವಾಯ್ತು. ಇದಕ್ಕಿಂತ ಸ್ವಲ್ಪ ಕಡಿಮೆ ಸುಸಜ್ಜಿತವಾಗಿ ಸುಸ್ಥಿತಿಯೊಳಗಿರೋದಂತಂದ್ರೆ ಅಂಬೇಡ್ಕರ್ ಸರ್ಕಲ್ ಇಂದು. ಅಲ್ಲಿನ 6 ಬಾವಿಯೊಳಗ ಸುಮಾರು 3 ಬಾವಿಯೊಳಗ ಒಳ್ಳೆ ನೀರಿದೆ. ಇನ್ಫ್ಯಾಕ್ಟ್ ಅಲ್ಲಿನ ಅಗ್ನಿಶಾಮಕ ದಳದವರು ಸಂಪೂರ್ಣವಾಗಿ ಸುರಂಗ ಬಾವಿ ಮೇಲೆ ನಿರ್ಭರ ಆಗ್ಯಾರ. ಓ, ಇವತ್ತು ಅವ್ರೆಲ್ಲ ನೀರು ಒಯ್ಬೇಕು ಅಂದ್ರೆ ಅದೇ ನೀರು ತುಂಬಿಕೊಂಡು ಅವರು ಸುರಂಗ ಬಾವಿ ನೀರಿಂದನೇ ಬೆಂಕಿ ಹಾರಿಸ್ತಾರೆ. ಅದು ಬಹಳ ದೊಡ್ಡ ಬಾವಿ ಇದೆ ಅಂದ್ರೆ ಅದು ಹೆಂಗದ ಅಂದ್ರೆ ಅದು ಒಂದ್ ಸ್ವಲ್ಪ ಇಳಿದ ಅದ್ರಾಗ ಈಸಾಡಬಹುದು, ಅಷ್ಟು ದೊಡ್ಡ ಬಾವಿ ಇದೆ. ಓಹೋ, ಸುಮಾರು 30-40 ಸೈಟಿನ ಮನೆ ಎಷ್ಟು ದೊಡ್ಡದಿರ್ತದೋ ಅಷ್ಟು ದೊಡ್ಡ ಬಾವಿ ಇದೆ. ಅಚ್ಛಾ, ಮತ್ತೆ ಅದು ಅಂದ್ರೆ 2 ದಿಕ್ಕಿನಿಂದ ಹರಿಯೋ ನೀರು. ಹಿಂಗಾಗಿ ಅಲ್ಲಿ ಹೋಗಿ ಒಂಥರ ಕ್ರಾಸ್ ಒಳಗ ಪ್ಲಸ್ ಚಿಹ್ನೆ ಒಳಗೆ ನೀರು ಸಿಗ್ತದಲ್ಲಿ. ಹಿಂಗಾಗಿ ನೋಡ್ರಿ, ಬೀದರಿನ ಅಗ್ನಿಶಾಮಕ ಕಚೇರಿ ಶುರು ಆಗಿದ್ದು ನಿಜಾಮರ ಕಾಲದಲ್ಲಿ, ಸುಮಾರು 70-80 ಅದಕ್ಕೆ ಇತಿಹಾಸ ಅದ. ಇವತ್ತಿಗೂ ಆ ನೀರು ನಡಿಲಿಕ್ಕತ್ತದ. ಮತ್ತು ಉಳಿದಿದ್ದು ಕೆಳಗಿನ ಈ ಕಲ್ಶರೋಣಿ ಅಂತ ಕೆಳಗಡೆ ಒಳಗೆ ಅಗಸ್ತ್ಯ ತೀರ್ಥ ಅಲ್ಲೆಲ್ಲ ಇನ್ನೂ ನೀರು ಕುಡಿತಾ ಇದ್ದಾರೆ ಜನ. ಮೂರನೇದೇನದಲ್ಲ, ಶುಕ್ಲ ತೀರ್ಥ ಅಥವಾ ಬೀದರ್ ಕೋಟೆಯ ಸುರಂಗ ಬಾವಿ ಅಂತ ನಾವು ಹೇಳ್ತೀವಿ, ಅದು ಮಾತ್ರ ಇನ್ನು ಒಳ್ಳೆ ಸುಸ್ಥಿತಿಯೊಳಗಿಲ್ಲ. ಯಾಕಂದ್ರೆ ಅದಕ್ಕೊಂದು ಕಾರಣ ಇದೆ. ಅದು ಹೆಂಗಿತ್ತಂದ್ರೆ ಅದು ಕುಡಿಯೋ ನೀರಿನ ಸಲುವಾಗಿ ಮಾಡಿದ್ದಲ್ಲ ಮೊದಲನೇದಾಗಿ, ಅದು ನಗರದಲ್ಲಿ ಬೀಳುವ ಮಳೆ ನೀರು ಬಂದು ಕೋಟೆಯ ಹೊರಗಡೆ ಇರುವ ಕಂದಕಗಳಲ್ಲಿ ತುಂಬಿ ಕೋಟೆಗೆ ಸಂರಕ್ಷಣೆ ಆಗ್ಬೇಕಲ್ಲ ಅವಾಗ, ವೈರಿಗಳಿಗೆ ಎಂಟ್ರಿ ಸಿಗ್ಲಿಕ್ಕೆ ಅನುಕೂಲ ಆಗಬಾರದು. ಅದ್ರಾಗ ಮೊಸಳೆಯಲ್ಲ ಸಾಕಿದ್ರಂತ ಅವರು ರಾಜರು. ಹಿಂಗಾಗಿ ಅದು ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲ, ಆದ್ರೆ 500 ವರ್ಷದ ಮಳೆ ನೀರು ಸಂಗ್ರಹದ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅದು. ಅವಾಗೂ ಅದನ್ನ ವಿಚಾರ ಮಾಡಿದ್ರೆ ಅವಾಗಿನ ಕಾಲದಲ್ಲಿ ಮಳೆ ನೀರು ಸಂಗ್ರಹ ಮಾಡ್ತಿದ್ರು ಅವರು. ಅದರ ಒಂದು ಭಾಗ ಮಾತ್ರ ಮುಂದ್ ಹೋಗಿ ಅಗ್ರಹಾರ ಅನ್ನೋ ಹಳ್ಳಿಗೆ ಹೋಗೋ ದಾರಿಯಲ್ಲಿ ಶುಕ್ಲ ತೀರ್ಥ ಅಂತ ಅದು ಮ್ಯಾಲಿಂದ ನೀರು ಬೀಳ್ತದೆ. ಅಲ್ಲಿ ಇವತ್ತಿಗೂ ಜನ ನೀರು ಬಳಸ್ತಾರೆ, ಅದನ್ನ ನೀರು ಸ್ನಾನ ಮಾಡ್ಲಿಕ್ಕೆ ಮತ್ತು ಬಟ್ಟೆ ತೊಳಿಲಿಕ್ಕೆ ಬಳಸ್ತಾರೆ, ಕುಡಿಯೋ ನೀರಿಗೆ ಬಳಸಂಗಿಲ್ಲ. ಅಚ್ಛಾ, ಇವು ಈಗಿನ ಪರಿಸ್ಥಿತಿ ಇವು ಮೂರದು. ಸರಿ, ಈಗ ಇಷ್ಟೆಲ್ಲ ಒಂದು ಸ್ಥಿತಿಯೊಳಗೆ ಅದಾವ, ಸ್ವಲ್ಪ ಇದು ಅದಕ್ಕೆ ಇನ್ನೂ ನಾವು ಲಕ್ಷ್ಯ ಕೊಡಬೇಕು ಅನ್ನುವಂಥ ಒಂದು ಮಾತು ತಾವು ಹೇಳಿದ್ರಿ. ಇವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು, ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಅವು ಒಂದು ಸ್ಮಾರಕವಾಗಿ ಅವರಿಗೆ ನೋಡಲಿಕ್ಕೆ ಅವನ ಉಪಯೋಗ ಮಾಡಲಿಕ್ಕೆ ಆಗಬೇಕು ಅಂತಂದ್ರೆ ಜನಸಾಮಾನ್ಯರು ಮತ್ತು ಆಡಳಿತದ ವತಿಯಿಂದ ಏನೆಲ್ಲ ಆಗಬೇಕು ಅಂತ ತಮ್ಮ ಒಂದು ವಿಚಾರದಂತೆ. ಈಗ ನೋಡ್ರಿ, ಬಹಳ ಹಿಂದೆ ಮಹಾರಾಷ್ಟ್ರದಾಗ ಈ ಸಹಕಾರಿ ಸಂಸ್ಥೆಗಳ ಬಗ್ಗೆ ಚರ್ಚೆ ಆದಾಗ ಶಿವಾಜಿರಾವ್ ಪಾಟೀಲ್ ಅಂತ ಬಹಳ ದೊಡ್ಡ ನಾಯಕರು ಒಂದ್ ಏನ್ ಮಾತು ಹೇಳಿದ್ರಂದ್ರ, ಜನರಿಗೆ ಯಾವ್ದು ನಮಗ್ ಅಗತ್ಯ ಅಂತ ಅನಿಸ್ತದೋ ಅದನ್ನ ಅವ್ರು ಉಳಿಸ್ಕೋತಾರೆ ಅಂತ. ಅದಕ್ಕೆ ಸರ್ಕಾರ ಆಗ್ಲಿ, ಅರೆ ಸರ್ಕಾರಿ ಸಂಸ್ಥೆಗಳಾಗ್ಲಿ, ಬೇರೆ ಸ್ವಯಂ ಸೇವಾ ಸಂಸ್ಥೆಗಳಾಗ್ಲಿ, ಜನರಿಗಾಗ್ಲಿ, ನೋಡಪ್ಪ ಇದು ನಮಗ್ ಬೇಕು. 2 ಕಾರಣಗಳಿಗೆ ಬೇಕು. 1, ಇದು ಕುಡಿಯೋ ನೀರ ಸ್ವಚ್ಛ ನೀರನ್ನು ಕೊಡ್ತದೆ. 2, ಇದು ನಮ್ಮ ಐತಿಹಾಸಿಕ ಪರಂಪರೆಯ ಭಾಗ. ಹಿಂಗಾಗಿ ನಾವು ಇದನ್ನ ಉಳಿಸ್ಕೋಬೇಕಂತ ಅವ್ರ ತಲೆಗೆ ಬರ್ಬೇಕು. ಇದರ ಆನುಷಂಗಿಕ ಫಲ ಏನಂದ್ರೆ, ಇನ್ಸಿಡೆಂಟಲ್ ಬೆನಿಫಿಟ್ ಏನಂದ್ರೆ, ಈ ತರ ನಾವು ಮಾಡಿ ಅದನ್ನ ಉಳಿಸ್ಕೊಂಡ್ರೆ ನಾಳೆ ಅದು ನಮಗ್ ಪ್ರವಾಸೋದ್ಯಮಕ್ಕೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇಷ್ಟು ಭೀಕರ ಬರಗಾಲದಲ್ಲಿ ಸಹಿತ ಬತ್ತಲಾರದ ಸುರಂಗ ಬಾವಿ ಇರೋದು ಬೀದರ್ನಲ್ಲಿ ಮಾತ್ರ. ಬಿಜಾಪುರದ ಸುರಂಗ ಬಾವಿಯಲ್ಲಿ ನೀರೇ ಇಲ್ಲ ಈಗ, ಬರೇ ಸುರಂಗ ಅದ ಅಲ್ಲಿ. ಹೌದಾ? ಹಿಂಗಾಗಿ ನಾವ್ ಅದನ್ನ ಉಳಿಸ್ಕೋಬೇಕು. ಇದಕ್ಕೆ ನಾನು 2 ರೀತಿ ಮಾಡಬಹುದು ಅಂತ ನನಗೆ ಅನಿಸ್ತದೆ. 1, ಜನರಿಗೆ ತಾವಾಗಿಯೇ ತಮ್ಮ ಬಗ್ಗೆ ಹೆಮ್ಮೆ ಬರ್ಬೇಕು. ಇದು ನಮ್ದದ ಪಾರಂಪರಿಕ, ನಾವು ಉಳಿಸ್ಕೊಳ್ಬೇಕು, ಹಾಳು ಮಾಡಬೇಕು, ನಾವು ಉಳಿಸ್ಕೋಬೇಕಪ್ಪ, ಇದ್ರ ನಮ್ಗೆ ಹೆಮ್ಮೆ ಇರ್ಬೇಕು. ಯಾವಾಗ ಬರ್ತದಂದ್ರೆ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಮೂಡಿದಾಗ ಬರ್ತದೆ. ಈ ಕೆಲವ್ರು ಅದ್ರಾಗ ಕಸ ಹಾಕೋದು, ಹೊಲಸ್ ಮಾಡೋದು, ಆಮೇಲೆ ಅದನ್ನ ಚರಂಡಿ ಅಂತ ಮಾತಾಡೋದು. ಅದು ಚರಂಡಿ ಅಲ್ಲ, ಅದು ಕುಡಿಯೋ ನೀರಿನ ಪಾವನ ಗಂಗೆ. ಅದು ಬಗ್ಗೆ ನಮ್ಗೆ ತಿಳುವಳಿಕೆ ಬರ್ಬೇಕು, ಜನರಿಗಾಗಿ ಬರ್ಬೇಕು. ಇಲ್ಲ ಅಂತಂದ್ರೆ ಸರ್ಕಾರವಾಗ್ಲಿ, ಸ್ವಯಂ ಸೇವಾ ಸಂಸ್ಥೆಗಳಾಗಲಿ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು ಜನರಲ್ಲಿ.
ಈಗ ನಾನು ಅಮೆರಿಕಕ್ಕೆ ಹೋದಾಗ 2006 ಅಲ್ಲಿ ಒಂದು ಹೆರಿಟೇಜ್ ವಿಲೇಜ್ ಅಂತ ನಮ್ಮನ್ನು ಕರ್ಕೊಂಡು ಹೋದ್ರು. ಅವಾಗಿನ ಕಾಲಕ್ಕೆ ಸುಮಾರು 300 ರೂಪಾಯಿ ಅಂದ್ರೆ $7-8 ಅದಕ್ಕೆ ಎಂಟ್ರಿ ಟಿಕೆಟ್ ಇತ್ತು, ಅಡ್ಮಿಷನ್ ಟಿಕೆಟ್. ಅದು ಏನಪ್ಪಾ ಅಂತ ನಾ ಕೇಳಿದೆ, ಅವರು 80 ವರ್ಷ ಹಳೆಯ ಮನೆ ತೋರಿಸ್ತಾವ್ ಬರ್ರಿ ಅಂತಂದ್ರು. 80 ವರ್ಷ ಹಳೆಯದು? 80 ವರ್ಷ, ಕೇವಲ 80 ವರ್ಷ ಹಳೆಯದು. ನಾ ಏನಂದೆ ನೋಡ್ರಿಪ್ಪ, ಅಮೆರಿಕದಾಗ ವೃತ್ತಪತ್ರಿಕೆಗಳು ಬಹಳ ಕಾಸ್ಟ್ಲಿ. ದಿನಪತ್ರಿಕೆ ಒಂದು ದಿನಪತ್ರಿಕೆ ಸುಮಾರು 300 ರೂಪಾಯಿ ಆಗ್ತದೆ. ಹಿಂಗಾಗಿ ನಾ ಇವತ್ತಿನ ಪೇಪರ್ ತಗೋತೇನಪ್ಪ, ನಾ ಏನ್ ಬರಂಗಿಲ್ಲ, ನಮ್ಮ ಊರಾಗ 1,000 ವರ್ಷದ ಕೋಟೆ ಅನ್ನೋದು ಅಂತ ಹೇಳಿದೆ ನಾನು, ಜಾಸ್ತಿ ಮಾಡಿದೆ. ಹಂಗ ಅಮೆರಿಕದವ್ರು ಇಂಗ್ಲೆಂಡ್ ಅವ್ರು ಕೇವಲ 80 ವರ್ಷಕ್ಕೆ ಹೆಮ್ಮೆ ಪಡಬಹುದಾದ್ರೆ, ನಾವು 600 ವರ್ಷದ ಜಲ ಸಂರಕ್ಷಣೆ ವ್ಯವಸ್ಥೆ ಬಗ್ಗೆ ನಾವ್ ಯಾಕೆ ಹೆಮ್ಮೆ ಪಡಬಾರದು? ಜನರನ್ನ ಬಯಂಗಿಲ್ಲ, ಯಾಕಂದ್ರೆ ಜನರಿಗೆ ಇದ್ರ ಬಗ್ಗೆ ವೈಜ್ಞಾನಿಕ ಮಾಹಿತಿ ಇಲ್ಲ, ತಿಳುವಳಿಕೆ. ಹಿಂಗಾಗಿ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ, ಜಿಲ್ಲಾಡಳಿತ ಆಗ್ಲಿ, ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಾಗ್ಲಿ ಜನರಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಆಮೇಲೆ ಅದ್ ಹೆಂಗದ, ಅದೊಂಥರ ಪರಿಸರ ಇದ್ದಂಗ. ಪರಿಸರೋ ರಕ್ಷತಿ ರಕ್ಷಿತ. ಈಗ ನಾವು ಪರಿಸರವನ್ನು ರಕ್ಷಿಸಿದ್ರೆ ನಾಳೆ ನಮ್ಮ ರಕ್ಷಿಸ್ತದ. ಹೌದು. ಹಂಗ ಸುರಂಗ ಬಾವಿಯನ್ನು ನಾವು ಇವತ್ತು ರಕ್ಷಿಸಿದ್ರ ಅದು ಕುಸಿಯಲಾರದಂಗ, ಅದ್ರ ಮೇಲೆ ಯಾರು ಮನಿ ಕಟ್ಟಲಾರದಂಗ. ಈಗೇನಾಗ್ಬಿಟ್ಟದ ಅಂದ್ರೆ ನವಬಾದ್ನಾಗ ಒಂದೆರಡು ಸರ್ಕಾರಿ ಕಚೇರಿಗಳು ಸೇರಿದಂತೆ ಕೆಲವು ಖಾಸಗಿ ಜನ ಅದ್ರ ಮೇಲೆ ಮನಿ ಕಟ್ಲಿಕ್ಕೆ ಹತ್ಬಿಟ್ರ. ಹೌದಲ್ರಿ? ಅದು ಸುರಂಗ ಬಾವಿಗೂ ಕೆಟ್ಟ, ಅವರಿಗೂ ಕೆಟ್ಟ. ಯಾಕಂದ್ರೆ ನಾಳೆ ಅದು ಕುಸಿದ್ ಬಿದ್ದು ಅವ್ರ ಮನಿ ಬಿತ್ತಂದ್ರೆ ಸಾವು ನೋವು ಆತಂದ್ರ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಅದು ಕುಸಿದ್ಬಿಡ್ಬಹುದು. ಯಾವತ್ತು? ಯಾಕಂತಂದ್ರೆ ಅದ್ರ ಕೆಳಗ್ ಪೊಳ್ಳದಲ್ಲ. ಹೌದು, ಅದು ಕೆಳಗಿಲ್ಲ. ಇದನ್ನ ಒಂದು ಕುಡಿಯೋ ನೀರಿನ ಮೂಲವಾಗಿ, ಇನ್ನೊಂದು ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿ, ಮೂರನೇದು ಪ್ರವಾಸೋದ್ಯಮದ ಅವಕಾಶವಾಗಿ. ಯಾಕಂದ್ರೆ ನಾವ್ ಏನ್ ತಿಳ್ಕೊಬೇಕಂದ್ರೆ 2004 ಇಕಾನಮಿಕ್ ಸರ್ವೆ ಪ್ರಕಾರ ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆಗಳು ಇಡೀ ದೇಶದ 100 ಬಡ ಜಿಲ್ಲೆಗಳ ಪಟ್ಟಿಯಲ್ಲಿ ಸೇರಿವೆ. ಅಲ್ಲಿಯ ಪರ್ ಕ್ಯಾಪಿಟಾ ಇನ್ಕಮ್ ಅನೇಕ ಜಿಲ್ಲೆಗಳಿಗಿಂತ ಕಡಿಮೆ ಇದೆ. ಅಲ್ಲೇ ಜನರಿಗೆ ಬೇರೆ ವರಮಾನಗಳ ಮೂಲ ಇಲ್ಲ. ಅದು ಬಹಳ ಕೃಷಿ ಆಧಾರಿತ ಜಿಲ್ಲೆಗಳು ಎರಡು. ಅಲ್ಲಿ ಸರ್ವಿಸ್ ಇಂಡಸ್ಟ್ರಿ ಆಗ್ಲಿ, ಕೈಗಾರಿಕೆ ಆಗ್ಲಿ ಜಾಸ್ತಿ ಇಲ್ಲ. ಹೌದಾ? ಆದರೆ ಅಲ್ಲಿ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಸ್ಮಾರಕಗಳು ಇದೆ, ಐತಿಹಾಸಿಕ ಸ್ಮಾರಕಗಳು. ಅದರ ಸುತ್ತ ನಾವು ಪ್ರವಾಸೋದ್ಯಮವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆದ್ರೆ ಅಲ್ಲಿನ ಸ್ಥಳೀಯ ಯುವಕರಿಗೆ ಕೆಲಸ ಸಿಗ್ತದ, ಅಲ್ಲಿ ಬಡ ಜನರಿಗೆ ಅನುಕೂಲ ಆಗ್ತದೆ, ಮತ್ತು ಹೊಸ ಹೊಸ ಸಂಶೋಧಕರು ಬಂದು ನಮಗೆ ಗೊತ್ತಿರಲಾರದ ಅನೇಕ ವಿಷಯಗಳನ್ನು ಅವರು ತಿಳಿಸಬಹುದು. ಹಿಂಗಾಗಿ ಇದು ನಾಗರಿಕರು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸರ್ಕಾರ ಎಲ್ಲರೂ ಸೇರಿ ಮಾಡಬೇಕಾದ, ಮತ್ತು ಮಾಧ್ಯಮ ಎಲ್ಲದರೂ ಸೇರಿ ಮಾಡಬೇಕಾದ ಕೆಲಸ ಅಂತ ನಾನು ಅನ್ಕೋತೆ. ಸಂದ್ರೆ ಈಗ ಸಂಶೋಧನೆಗಳು ಇನ್ನೂ ನಡೆದವಂತರೋ ಅಥವಾ ಇನ್ನೂ ಬಹಳಷ್ಟು ಆಗ್ಬೇಕಂತ್ರ ಈ ನಿಟ್ಟಿನೊಳಗೆ? ನನ್ನ ಪ್ರಕಾರ ಬಹಳ ಕಮ್ಮಿ, ಅಂದ್ರೆ ಕೇವಲ ಒಂದು 10% ಮಾತ್ರ ಆಗಿದೆ. ಈಗ ನಾ ಹೇಳಿದ್ನಲ್ಲಿ ನಿಮ್ಗೆ ಆಗಲೇ, ಔರಂಗಾಬಾದ್ನಲ್ಲಿ ಮಾತ್ರ ಬಹಳ ಒಳ್ಳೆ ಸಂಶೋಧನೆ ಆಗಿದೆ. ಅದರಿಂದ ಏನ್ ಅನುಕೂಲ ಆತಂದ್ರೆ, ಫ್ರಾನ್ಸ್ ದೇಶದ ಒಂದು ಸಂಸ್ಥೆ ಅವರು ಬಂದು ಔರಂಗಾಬಾದಿನ ಅಂತರ್ಜಲ ಸಂರಕ್ಷಣೆ ಮತ್ತು ಅಲ್ಲಿನ ಸುರಂಗ ಬಾವಿ ಸಂರಕ್ಷಣೆ ಸಲುವಾಗಿ ದುಡ್ಡು ಕೊಟ್ರು, ಮತ್ತು ಮಹಾರಾಷ್ಟ್ರ ಸರ್ಕಾರ ಅದನ್ನ ಬಹಳ ಗಂಭೀರವಾಗಿ ತಗೊಂಡು, ಅದು ಬಹಳ ದೊಡ್ಡದಿದೆ, ಅಂದ್ರೆ ಸುಮಾರು 10 ಕಿಲೋಮೀಟರ್ ಇದೆ. ಸೊ ಅದರಾಗ ಅಟ್ಲೀಸ್ಟ್ 1/2 ಅದು ಕುಸಿಲಾರ್ದಂಗ, ಹಾಳಾಗ್ಲಾರ್ದಂಗ, ಅದಕ್ಕೆ ಒಳಗಿಂದ ಇನ್ನೊಂದು ಲೈನಿಂಗ್ ಮಾಡಿ, ಆಮೇಲೆ ಜನ ಅದನ್ನ ಬಂದು ನೋಡೋ ಹಂಗ್ ಮಾಡಿ ಮಾಡಿಕೊಟ್ರು. ಆ ರೀತಿಯ ಸಂಶೋಧನೆ ನಮ್ಮಲ್ಲಿ ಇನ್ನೂ ಆಗ್ಬೇಕು. ಅಂದ್ರೆ ಆ ರೀತಿ ಇನ್ನು ಬೀದರ್ದ ಸುರಂಗ ಬಾವಿಗೆ ಸಂಬಂಧಪಟ್ಟಂಗೆ ಸಂಶೋಧನೆಗಳು ಸಾಕಷ್ಟು ಆಗಬೇಕು ಅಂತ ತಾವು ಹೇಳ್ತಾ ಇದ್ರೆ. ಇನ್ನು ಸಾಕಷ್ಟು ಆಗ್ಬೇಕು. ಅಲ್ಲ ರಿಷಿಕೇಶ್ವರ, ತಾವೆಲ್ಲ ಹೇಳೋದು ಕೇಳಿದ್ರೆ ಬಹಳಷ್ಟು ರೋಮಾಂಚನೂ ಆಗ್ತದೆ. ಏನಪ್ಪ ನಮ್ಮಲ್ಲೇ, ನಮ್ಮ ಭಾಗದಲ್ಲಿ, ನಮ್ಮ ಬೀದರ್ ಜಿಲ್ಲೆಯೊಳಗೆ ಈ ಇಷ್ಟೆಲ್ಲ ಅದ ಅಂತಂದ್ರೆ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ಅನಿಸ್ತದೆ. ಇಲ್ಲಪ್ಪ ನಾನು ನೆಕ್ಸ್ಟ್ ಬೀದರ್ಗೆ ಹೋದಾಗ ಅಥವಾ ಇದಕ್ಕಾಗಿ ಹೋಗಿ ಈ ಸುರಂಗ ಬಾವಿ ಅಥವಾ ಕರೇಜ್ ಅನ್ನು ನೋಡಬೇಕು ಅಂತ ಅನ್ಕೊಳಿತಾರೆ. ಇನ್ನು ಕೇಳಗರ ಮನುಷ್ಯರೊಳಗೆ ಕೆಲವೊಂದು ವಿಚಾರಗಳು ಇರ್ತಾವ, ಏನೋ ಸಮಸ್ಯೆಗಳು ಇರ್ತಾವ, ಅವ್ರೇನಾದ್ರು ಮಾತಾಡಿಸ್ಬೇಕು, ನಿಮ್ಮಿಂದ ಮಾಹಿತಿ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಏನಾದ್ರು ಹೇಳ್ಬೋದು ಸರ್? ದಯವಿಟ್ಟು ಎಲ್ಲರಿಗೂ ಹೇಳ್ರಿ, ನನ್ನ ಫೋನ್ ನಂಬರು 9448479674796 7972. ಕೇಳಿದರೆ 4 4 8 4 8 9 7 2 7 2 7 2. ಕೇಳಿದರೆ ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಬೀದರ್ ಕರೇಜ್ ಅಥವಾ ಸುರಂಗ ಬಾವಿ ಬಗ್ಗೆ ಇನ್ನೂ ಒಂದಿಷ್ಟು ಮಾಹಿತಿ, ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು. ಕೇಳಿದರೆ ಇಲ್ಲಿವರೆಗೆ ರಿಷಿಕೇಶ್ ಬಹದ್ದೂರ್ ದೇಸಾಯಿ ಅವರು ಬೀದರ್ ಕರೇಜ್ ಅಂದರೆ ಸುರಂಗ ಬಾವಿ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ರು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ರಂಥ ಅವರಿಗೆ ಎಲ್ಲ ಕೇಳುಗರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಧನ್ಯವಾದ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು. ಬೀದರಿನಲ್ಲಿರುವ ಕರೇಶ್ ಅಂದರೆ
ಸುರಂಗ ಬಾವಿ ಕುರಿತು ಬೆಳಗಾವಿಯಲ್ಲಿ ದಿ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ವಿಶೇಷ ವರದಿಗಾರರಾಗಿರುವ ಋಷಿಕೇಶ್ ಬಹಾದ್ದೂರ್ ದೇಸಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಕೇಳಿದಿರಿ.